ಇವತ್ತಿನ ವಿಡಿಯೋದಾಗ ನಾವು ಒಂದು ಮತ್ತೊಂದು ಎಲೋಪತಿಕ್ ಸಿರಪ್ ಬಗ್ಗೆ ಮಾತಾಡ್ಲಿಕ್ಕೆ ಹೊಂಟಿದ್ದೀವಿ. ಅದು ಯಾವುದಪ್ಪ ಅಂದ್ರೆ ಸಿರಪ್ ಸಿಫಿಕ್ಸಿಮ್. ಸಿರಪ್ ಸಿಫಿಕ್ಸಿಮ್ ಅಂದ್ರೆ ಏನ್ರಿ, ಅದ್ರದ್ದು ಮೇನ್ ಕಂಟೆಂಟ್ ಏನು, ಆ ಸಿರಪ್ ತೊಗೊಂಡಾದ್ಮೇಲೆ ನೀವು ಹೆಂಗೆ ಪ್ರಿಪೇರ್ ಮಾಡಬೇಕು, ಯಾವ ರೋಗದಾಗ ನಿಮ್ಮ ಡಾಕ್ಟರ್ ಆ ಸಿರಪ್ ಕೊಡ್ತಾರೆ, ಅದ್ರ ಸಬ್ಸ್ಟಿಟ್ಯೂಟ್ ಏನು, ಯಾವ ಪ್ರಮಾಣದಾಗ ಅದ್ರ ಡೋಸೇಜ್ ಏನು, ಯಾವ ಪ್ರಮಾಣದಾಗ ನೀವು ತೊಗೋಬೋದು, ಮತ್ತು ಸಿರಪ್ ಸಿಫಿಕ್ಸಿಮ್ ಕೆಲಸ ಹೆಂಗೆ ಮಾಡ್ತೈತ್ರಿ, ಅದು ತೊಗೊಂಡಾದ್ಮೇಲೆ ನಿಮ್ಗೆ ಏನೇನು ಸೈಡ್ ಇಫೆಕ್ಟ್ ಆಗ್ಬೋದು, ಯಾರ್ಯಾರಿಗೆ ಆ ಸಿರಪ್ ಕೊಡ್ಬೋದು, ಅದ್ರದ್ದು ಮೌಲ್ಯ ಎಷ್ಟು, ಎಲ್ಲಿಂದ ನೀವು ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಿಮ್ಗೆ ವಿಡಿಯೋದಾಗ ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಕೊನೆ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಚರ್ಚೆ ಶುರು ಮಾಡೋಣ. ಸಿರಪ್ ಸಿಫಿಕ್ಸಿಮ್ ಇಲ್ಲ ಓರಲ್ ಸಸ್ಪೆನ್ಷನ್ ಅರ ಅನ್ಬೋದು. ಇದು ಏನಪ್ಪ ಅಂದ್ರೆ ನೋಡ್ರಿ, ಒಂದು ಸಿಫಾಲೋಸ್ಪೋರಿನ್ ಆಂಟಿಬಯೋಟಿಕ್ ಅಂತಾರ್ರಿ ಇದನ್ನ. ಇದು ಎಲ್ಲಿ ಕೆಲಸ ಮಾಡ್ತೈತಪ್ಪ ಅಂದ್ರೆ ನೋಡ್ರಿ, ಇದನ್ನ ಉಪಯೋಗ ಮಾಡೋದು ಪ್ರೈಮರಿಲಿ ನಾವು ಎಲ್ಲಿ ಮಾಡ್ತೀವಪ್ಪ ಅಂದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸಂಬಂಧ ನಮ್ಗೇನರ ರೋಗ ಆಗಿರ್ತಾವ ನೋಡ್ರಿ, ಯಾವ್ದಾರ ನಮ್ಮ ಬಾಡಿ ಪಾರ್ಟ್ಸ್ನಾಗ ರೋಗ ಆಗಿರ್ತೈತಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸಂಬಂಧ, ಅಲ್ಲಿ ಇದನ್ನ ಕೊಡಲಾಗ್ತೈತ್ರಿ. ಈಗ ಉದಾಹರಣೆ ಪ್ರಕಾರ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸಂಬಂಧ ನಿಮ್ಗೆ ಗಂಟಲ್ನಾಗ ಏನರ ತೊಂದರೆ ಆಗೈತಿ, ನಿಮ್ಮ ಮೂಗ್ನಾಗ ಏನರ ತೊಂದರೆ ಆಗೈತಿ, ನಿಮ್ಮ ಕಿವ್ಯಾಗ, ಇಲ್ಲ ಮೂತ್ರ ಮಾಡೋ ಜಾಗದಾಗ ಯೂರಿನರಿ ಟ್ರ್ಯಾಕ್ಟ್ ಮಾರ್ಗದಾಗ, ಇಲ್ಲ ನಿಮ್ಮ ಲಂಗ್ಸ್ ಪಪ್ಪುಸದಾಗ ಏನರ ತ್ರಾಸ ಆಗೈತೆ ಅಂದ್ರೆ ಅಲ್ಲಿ ಇದನ್ನು ಕೊಡಲಾಗ್ತೈತ್ರಿ. ಸಿಫಿಕ್ಸಿಮ್ ಓರಲ್ ಸಸ್ಪೆನ್ಷನ್ ನೋಡ್ರಿ, ಅನ್ಕಾಂಪ್ಲಿಕೇಟೆಡ್ ಗೊನೋರಿಯಾ ಕೇಸಸ್ನಾಗೂ ಕೊಡ್ತಾರ್ರಿ. ಆದ್ರೆ ಈ ಸಿರಪನ್ನು ವೈರಲ್ ಇನ್ಫೆಕ್ಷನ್ಸ್ ಯಾವಪ್ಪ ಅಂದ್ರೆ ಫ್ಲೂ ಕೋಲ್ಡು ಅಲ್ಲಿ ಇದನ್ನು ಕೊಡಂಗಿಲ್ಲರಿ. ಮಾತಾಡೋಣ್ರಿ ಸಿರಪ್ ಸಿಫಿಕ್ಸಿಮ್ ಎಂದು ಮೇನ್ ಕಂಟೆಂಟ್ ಏನಪ್ಪ ಅಂತ ಹೇಳ್ಕೊಡ್ತೀನಿ ನೋಡ್ರಿ. ಸಿಫಿಕ್ಸಿಮ್ ಸಿರಪ್ದಾಗ ಮೇನ್ ಕಂಟೆಂಟ್ ಏನಪ್ಪ ಅಂದ್ರೆ ಸಿಫಿಕ್ಸಿಮ್ ರೀ. ಇದು ಸಿಫಿಕ್ಸಿಮ್ ಸಿರಪ್ ಏನೈತೆ ನೋಡ್ರಿ, 50 mg ಅವೈಲೇಬಲ್ ಐತಿ, 100 mg ಅವೈಲೇಬಲ್ ಐತಿ. 50 mg ಸಿರಪ್ 5 ml 50 mg ಇರ್ತೈತ್ರಿ, 100 mg ಸಿರಪ್ನಾಗ 5 ml 100 mg ಇರ್ತೈತ್ರಿ. ಇದು ಈಗ ಮಾತಾಡ್ತೀನಿ, ನೀವು ಇದನ್ನು ಖರೀದಿ ಮಾಡಾದ್ಮೇಲೆ ಈ ಡ್ರೈ ಸಿರಪನ್ನು ನೀವು ರೆಡಿ ಹೆಂಗೆ ಮಾಡ್ತೀನಿ ಅನ್ನೋದು ಹೇಳ್ತೀನಿ. ಇದು ನೋಡ್ರಿ ಈ ಬಾಕ್ಸ್ ನೀವು ತೊಗೊಂತಿರಲ್ಲ, ಇದ್ರಾಗ ಒಂದು ಡ್ರೈ ಸಿರಪ್ ಇರುತ್ತೆ, ಅದ್ರ ಜೊತೆಗೆ ಒಂದು ಡಿಸ್ಟಿಲ್ ವಾಟರ್ ಅಂತ ಕೊಟ್ಟಿರ್ತಾರೆ. ಆ ಡಿಸ್ಟಿಲ್ ವಾಟರ್ ಇಂದ ಕುತ್ತಿಗೆ ನೆಕ್ ಏನು ಇರ್ತೈತಿ ಅದನ್ನು ಮುರಿಬೇಕು. ಆ ಡಿಸ್ಟಿಲ್ ವಾಟರ್ ನೀರು ಹಂಗೆ ಇರ್ತೈತ್ರಿ, ಅದನ್ನು ಆ ಸಿರಪ್ ಡ್ರೈ ಸಿರಪ್ ಇರ್ತೈತಲ್ಲ ಅದ್ರಾಗ ಚೆನ್ನಾಗಿ ಪೂರ್ತಿ ಖಾಲಿ ಮಾಡ್ಬೇಕು. ಹಾಕಾದ್ಮೇಲೆ ಅದನ್ನು ಚೆನ್ನಾಗಿ ಹಿಡ್ಕೊಂಡು ಶೇಕ್ ಮಾಡಬೇಕು, ಅಳಗಾಡಿಸ್ಬೇಕು. ಎಲ್ಲಿ ಮಟ್ಟಪ್ಪ ಅಂದ್ರೆ ಆ ಡ್ರೈ ಸಿರಪ್ಪು ನೀರು ಎರಡೂ ಕೂಡ್ಕೋಬೇಕು, ಡಿಸ್ಟಿಲ್ ವಾಟರ್ ಎರಡೂ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಅದನ್ನು ನೀವು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಒಮ್ಮೆ ನೀವು ಅದನ್ನು ಸಿರಪ್ ಓಪನ್ ಮಾಡಿ ಯೂಸ್ ಮಾಡೋಕೆ ಕುಂತಿರಂದ್ರೆ ಅದು ಮುಗಿ ಮಟ್ಟ ಯೂಸ್ ಮಾಡಿ ನಿಮ್ಮ ಡಾಕ್ಟರ್ ಹೆಂಗೆ ತೊಗೊಳಕ್ಕೆ ಹೇಳ್ಯಾರ, ಯೂಸ್ ಆದಮೇಲೆ ಒಗಿಬೇಕ್ರಿ. ಅದನ್ನು ನೀವು ಮತ್ತೆ ಇಟ್ಟು ಹಳ್ಳಿ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಅದ್ರದ್ದು ಶಕ್ತಿ ಎಲ್ಲ ಹೋಗಿಬಿಟ್ಟಿರ್ತೈತ್ರಿ. ಮಾತಾಡ್ತೀನಿ ಸಿರಪ್ ಸಿಫಿಕ್ಸಿಮ್ ಏನೈತೆ ನೋಡ್ರಿ, ನಿಮ್ಮ ಡಾಕ್ಟರ್ ನಿಮ್ಗೆ ಯಾವ್ಯಾವ ಕಂಡೀಷನ್ನಾಗ ಕೊಡ್ತಾರೆ, ಇಲ್ಲ ಯಾವ್ಯಾವ ರೋಗನ ಕೊಡ್ತಾರೆ ಅಂದ್ರೆ ನೋಡ್ರಿ, ಒಂದೇದು ಬ್ರಾಂಕೈಟಿಸ್ನ ಕೊಡ್ತಾರೆ ರೀ. ಬ್ರಾಂಕೈಟಿಸ್ ಏನಂದ್ರಪ್ಪ, ನಿಮ್ಮದು ಏರ್ವೇ ಟ್ಯೂಬ್ ಇರ್ತೈತೆ ನೋಡ್ರಿ, ಅಲ್ಲಿ ಬಾವು ಬಂದಿರ್ತೈತಿ, ಉಸಿರಾಡಕ್ಕೆ ತ್ರಾಸ ಆಗುತ್ತೆ, ಅಲ್ಲಿ ಕೊಡ್ತಾರೆ. ಇಲ್ಲ ಗೊನೋರಿಯಾ, ಗೊನೋರಿಯಾ ಅಂದ್ರೆ ಏನ್ರಿ ಅಂದ್ರೆ ಒಂದು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ರೀ, ಅದ್ರಾಗ ಕೊಡ್ತಾರೆ. ಇಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ನಿಮ್ಗೆ ಕಿವ್ಯಾಗ, ಗಂಟಲ್ನಾಗ, ಇಲ್ಲ ನಿಮ್ಮ ಟಾನ್ಸಿಲ್ಸ್ ತೊಂದರೆ ಆಗಿರ್ತೈತಿ, ಇಲ್ಲ ಮೂತ್ರನೊಳಗೆ ಏನರ ತ್ರಾಸ ಆಗಿರ್ತೈತಿ, ಅಂತ ಎಲ್ಲ ಕಂಡೀಷನ್ಸ್ನಾಗ ಇದನ್ನು ಕೊಡ್ತಾರೆ ರೀ. ಈಗ ಮಾತಾಡ್ತೀನಿ ಸಿರಪ್ ಸಿಫಿಕ್ಸಿಮ್ನ ಸಬ್ಸ್ಟಿಟ್ಯೂಟ್ ಏನು. ಸಬ್ಸ್ಟಿಟ್ಯೂಟ್ ಅಂದ್ರೆ ಅರ್ಥ ಏನಂದ್ರೆ ನೋಡ್ರಿ, ಕಂಟೆಂಟು ಸೇಮೇ ಇರ್ತೈತಿ, ಆದ್ರೆ ಕಂಪ್ನಿ ಯಾವ ಇವ್ರನ್ನ ರೆಡಿ ಮಾಡ್ತಾವೆ ಬೇರೆ ಬೇರೆ ಇರ್ತಾವೆ, ಬೇರೆ ಬೇರೆ ಬ್ರ್ಯಾಂಡ್ ಪ್ಯಾಕ್ ಆಗಿ ಇವು ಮಾರ್ಕೆಟ್ನಾಗ ಮಾರಲಾಗ್ತೈತ್ರಿ. ಫೇಮಸ್ ಬ್ರ್ಯಾಂಡ್ ಡಾಕ್ಟರ್ ಯಾವ್ಯಾವ ಬರೀತಾರೆ ಅನ್ನೋದು ಕೆಲವೊಂದಿಷ್ಟು ನಾನು ನಿಮ್ಗೆ ಹೇಳ್ಕೊಡ್ತೀನಿ ರೀ. ಒಂದಿಷ್ಟು ಫೇಮಸ್ ಬ್ರ್ಯಾಂಡ್ ಯಾವಪ್ಪ ಅಂದ್ರೆ ಸಿರಪ್ ಮಹಾಸೆಫ್ ಡ್ರೈ, ಸಿರಪ್ ಜೋಫಿಕ್ಸ್, ಎಕ್ಸ್ಟ್ರಾ ಸೆಫ್ ಪಿ ಸಿರಪ್, ಎಕ್ಸ್ಟ್ರಾ ಸೆಫ್ ಡಿಲಿಷಿಯಸ್, ಹೈಫಿನ್ ಸಿರಪ್, ಟ್ಯಾಕ್ಸಿಮ್ ಓ ಡ್ರೈ ಸಿರಪ್, ಮಿಲಿಕ್ಸಿಮ್ ಸಿರಪ್, ಇವೆಲ್ಲ ನೋಡ್ರಿ ಸೇಮ್ ಕಂಟೆಂಟ್ ಇದ್ದಿದ್ದು ಬೇರೆ ಬೇರೆ ಬ್ರ್ಯಾಂಡ್ ರೀ, ಪ್ರಸಿದ್ಧ. ಅದಕ್ಕೇನಂತಾರೆ ಸಬ್ಸ್ಟಿಟ್ಯೂಟ್ ಅಂತ ಕರೀತಾರೆ. ಈಗ ಮಾತಾಡೋಣ ಸಿರಪ್ ಸಿಫಿಕ್ಸಿಮ್ ನೋಡ್ರಿ ಯಾವ ಪ್ರಮಾಣದಾಗ ಡಾಕ್ಟರ್ ನಿಮಗೆ ಬರೆದು ಕೊಡ್ತಾರೆ, ಹೇಳ್ಕೊಡ್ತಾರೆ ಅನ್ನೋದು ಹೇಳ್ಕೊಡ್ತೀನಿ ರೀ. ಯಾವ ಪ್ರಮಾಣದಾಗ ನೀವು ಇದನ್ನು ಉಪಯೋಗ ಮಾಡಬಹುದು ನೋಡ್ರಿ, ಸಣ್ಣ ಮಕ್ಕಳದಾಗ ಇದನ್ನು ಹೆಂಗೆ ಬಳಸ್ತಾರೆ ಅಂದರೆ ನೋಡ್ರಿ, 8 mg ಪ್ರತಿ kg ಲೆಕ್ಕ ಮಾಡಿ ಇದನ್ನು ಕೊಡಬೇಕಾಗ್ತದೆ ರೀ. ದಿನಕ್ಕೆ 2 ಹೊತ್ತು ಕೊಡ್ಬೋದು, ಬೆಳಿಗ್ಗೆ ರಾತ್ರಿ ಊಟ ಆದ ನಂತರ, ಇಲ್ಲ ಬೇಬಿಗೆ ಫೀಡಿಂಗ್ ಆದಮೇಲೆ ಕೊಡ್ಬೋದು ರೀ. ಈಗ ಉದಾಹರಣೆ ಪ್ರಕಾರ ನಾನು ನಿಮ್ಗೆ ತಿಳಿಸಿ ಹೇಳ್ಬೇಕಂದ್ರೆ, ಒಂದು ಪಾಪುದು ವೇಟ್ 6 kg ಐತೆ ಅಂತ ತಿಳ್ಕೊರಿ. ಸೊ 8 mg ಅಂದರೆ 8 × 6 ಮಾಡಿದ್ರೆ 48 mg ಆಗುತ್ತೆ ರೀ. ಸೊ ಅದ್ರ ಪ್ರಕಾರ 48 mg ಬೆಳಿಗ್ಗೆ, 48 mg ರಾತ್ರಿ, ಊಟ ಆದ ನಂತರ, ಇಲ್ಲ ಫೀಡಿಂಗ್ ಆದ ನಂತರ ಕೊಡ್ಬೋದು ರೀ. ಇಲ್ಲ ನಿಮ್ಮ ಡಾಕ್ಟರು ಯಾವ ರೀತಿ ಅಂತ ನಿಮ್ಗೆ ಯೂಸ್ ಮಾಡೋಕ್ಕೆ ಹೇಳೋ ಅಂತಾರೆ ಆ ರೀತಿ ಕೂಡ ಯೂಸ್ ಮಾಡ್ಬೋದು. ಎಷ್ಟು ದಿನ ನೀವು ಇದನ್ನು ಯೂಸ್ ಮಾಡ್ಬೇಕಂದ್ರೆ ನೋಡ್ರಿ, ಅದಕ್ಕೆ ನೀವು ನಿಮ್ಮ ಡಾಕ್ಟರ್ದು ಸಲಹೆ ಪಡ್ಕೋಬೇಕಾಗುತ್ತೆ. ಯಾಕಂದ್ರೆ ಅವರು ಎಕ್ಸಾಮಿನೇಷನ್ ಮಾಡಿ ಚೆಕ್ ಮಾಡಿ ಮತ್ತು ಇನ್ಫೆಕ್ಷನ್ ಲೆವೆಲ್ ಯಾವ ಪ್ರಮಾಣದಾಗ ಐತೆ ಅನ್ನೋದು ನೋಡಿಕೊಂಡು ಎಷ್ಟು ದಿನ ಇದನ್ನು ಬಳಸ್ಬೇಕಂತ ಹೇಳ್ತಾರೆ. ಈಗ ಮಾತಾಡ್ತೀನಿ ಸಿರಪ್ ಸಿಫಿಕ್ಸಿಮ್ ಐತೆ ನೋಡ್ರಿ, ಇದು ಕೆಲಸ ಹೆಂಗೆ ಮಾಡ್ತೈತೆ ಅಂತ ಹೇಳ್ತೇನೆ ನೋಡ್ರಿ. ಇದು ಏನು ಮಾಡುತ್ತಪ್ಪ ಅಂದ್ರೆ ಬ್ಯಾಕ್ಟೀರಿಯಾಸನ್ನು ಅಲ್ಲೇ ಕೊಂದಾಕತ್ತ, ಕಿಲ್ ಮಾಡುತ್ತಾ, ಇಲ್ಲ ಬ್ಯಾಕ್ಟೀರಿಯಾಸ್ ಗ್ರೋತ್ ಏನಿರ್ತದೆ ನೋಡ್ರಿ ಅದನ್ನು ಕಡಿಮೆ ಮಾಡಬೇಕು.
ಬಿಡುತ್ತೆ. ಅದ್ರ ಸಂಬಂಧ ನಮ್ಗೆ ರೋಗಲಿಂತ ಲಘುನ ಆರಾಮ ಆಗ್ತೈತ್ರಿ. ಈಗ ಮಾತಾಡ್ತೀನಿ ಸಿರಪ್ ಸಿಫಿಕ್ಸಿಮ್ ತೊಗೊಂಡಿರಿ, ನಿಮ್ಗೆ ತೊಗೊಂಡಾದ್ಮೇಲೆ ಏನೇನು ನಿಮ್ಗೆ ಇದು ದುಷ್ಪರಿಣಾಮ ಸೈಡ್ ಇಫೆಕ್ಟ್ ಆಗ್ಬೋದು ಅನ್ನೋದು ಹೇಳ್ಕೊಡ್ತೀನಿ. ಇದನ್ನು ತೊಗೊಂಡಾದ್ಮೇಲೆ ಬೇದಿ ಚಾಲು ಆಗ್ಬೋದು, ಹೊಟ್ಟೆ ನೋವು ಸ್ಟಾರ್ಟ್ ಆಗ್ಬೋದು, ಗ್ಯಾಸಿನ ಸಮಸ್ಯೆ ಉತ್ಪನ್ನ ಆಗ್ಬೋದು, ಎದೆ ಉರಿ ಸ್ಟಾರ್ಟ್ ಆಗ್ಬೋದು, ವಾಂತಿ ಬಂದಂಗೆ ಆಗ್ತೈತಿ, ಇಲ್ಲ ವಾಂತಿ ಕೂಡ ಸ್ಟಾರ್ಟ್ ಆಗ್ಬೋದ್ರಿ. ಈಗ ಮಾತಾಡೋಣ ಯಾರಿಗೆ ಸಿಫಿಕ್ಸಿಮ್ ಸಿರಪ್ಪು ಕೊಡಬಾರ್ದಂತ ಹೇಳ್ಕೊಡ್ತೀನಿ ನೋಡ್ರಿ. ಯಾವ ವ್ಯಕ್ತಿಗಳಿಗೆ ಸಿಫಾಲೋಸ್ಪೋರಿನ್ ಹೈಪರ್ ಸೆನ್ಸಿಟಿವಿಟಿ ಇರ್ತೈತಿ ಅವ್ರಿಗೆ ಕೊಡಕ್ಕೆ ಹೋಗ್ಬಾರ್ದು. ಮತ್ತು ಯಾರಿಗೆ ಆಲ್ರೆಡಿ ಮೊದಲು ಒಂದು ಸಿಫಿಕ್ಸಿಮ್ ಸಿರಪ್ ನೀವು ಹಾಕಿ ನೋಡಿರಿ, ಹಾಕಾದ್ಮೇಲೆ ಅನಾಫಿಲೆಕ್ಟಿಕ್ ಶಾಕ್ ಅಂದ್ರೆ ಹಾಕಿದ ತಕ್ಷಣ ರಿಯಾಕ್ಷನ್ ಆಗ್ಯಾವ್ರಿ ಮೈಯಾಗಂದ್ರೆ, ಇನ್ನೊಮ್ಮೆ ಅದನ್ನು ಬಳಸ್ಲಿಕ್ಕೆ ಹೋಗ್ಬಾರ್ದು. ಮತ್ತು ಹೈಪರ್ ಸೆನ್ಸಿಟಿವಿಟಿ ಟು ಪೆನಿಸಿಲಿನ್ ಹೈಪರ್ ಸೆನ್ಸಿಟಿವಿಟಿ ಯಾರಿಗಿರ್ತೈತಿ ಅವ್ರಾಗಿ ಇದನ್ನು ಡಾಕ್ಟರು ಭಾಳ ಕಾಷಿಯಸ್ಲಿ ಧ್ಯಾನಪೂರ್ವಕ ಯೂಸ್ ಮಾಡ್ತಾರ್ರಿ. ಈಗ ಮಾತಾಡ್ತೀನಿ ಇದ್ರದ್ದು ಮಾರ್ಕೆಟ್ನಾಗ ಮೌಲ್ಯ ಎಷ್ಟು ಅನ್ನೋದು ನಿಮ್ಗೆ ಹೇಳ್ಕೊಡ್ತೀನಿ ನೋಡ್ರಿ. ಸಿಫಿಕ್ಸಿಮ್ ಸಿರಪ್ 50 mg ನಿಮ್ಗೆ 50 rupees ಮೂವತ್ತು ml ಮಾರ್ಕೆಟ್ನಾಗ ಸಿಗ್ತೈತೆ ರೀ. ಮತ್ತು ಸಿಫಿಕ್ಸಿಮ್ 100 mg ಸಿರಪ್ ನಿಮ್ಗೆ 100 rupees 100 rupees 30 ml ಸಿಗ್ತೈತೆ ರೀ. ಇದು ಭಾಳಷ್ಟು ಕಂಪ್ನಿ ರೆಡಿ ಮಾಡ್ತಾವೆ, ಸೊ ಕಂಪ್ನಿ ಕಂಪ್ನಿ ಪ್ರಕಾರ ರೇಟ್ ಹೆಚ್ಚಿಗೆ ಕಡಿಮೆ ಆಗ್ಬೋದು. ಈಗ ಮಾತಾಡೋಣ ಎಲ್ಲಿಂದ ನೀವು ಇದನ್ನು ಸಿರಪ್ ಖರೀದಿ ಮಾಡ್ಬೋದು ನೋಡ್ರಿ. ನಿಮ್ಮ ಕಡೆ ನಿಮ್ಮ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ನಿಮ್ಮ ಹತ್ರ ಇದ್ದಿದ್ದು ಫಾರ್ಮಸಿ ಇಲ್ಲ ಯಾವ್ದಾರ ಮೆಡಿಕಲ್ ಸ್ಟೋರ್ನಾಗ ಆರಾಮ್ಲಿಂತ್ರ ಅಂತ ನಿಮ್ಗೆ ಇದು ಸಿಗ್ತೈತೆ ರೀ. ಕೊಂತೀನಿ ಸಿರಪ್ ಸಿಫಿಕ್ಸಿಮ್ ಬಗ್ಗೆ ನಾ ಈ ವಿಡಿಯೋದಾಗ ಏನೇನು ಮಾಹಿತಿ ಕೊಟ್ಟಿನಿ ನಿಮ್ಮೆಲ್ಲರಿಗೂ ಚಲೋ ರೀತಿ ಅಂತ ಅರ್ಥ ಆಗಿರಬೇಕು. ಇದನ್ನೆಲ್ಲ ಕೇಳಾದ್ಮೇಲೂ ನಿಮ್ಗೆ ಏನಾರ ಡೌಟ್ ಇತ್ತಂದ್ರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾ ಅಲ್ಲೇ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ಮುಂದೆ ಕೂಡ ಇದೇ ರೀತಿ ವಿಡಿಯೋ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರೆಯಕ್ಕೆ ಹೋಗ್ಬಿಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ನೋಡ್ರಿ ನಾ ಪ್ರತಿ ಸಲ ಹೇಳ್ದಂಗೆ ಯಾವುದು ಮೆಡಿಸಿನ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಇರಲಾರ್ದು ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋ ಅಲ್ಲಿ ಒಂದು ಹೊಸ ವಿಷಯದ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್, ಧನ್ಯವಾದಗಳು.